ದೇಶದ ಇತಿಹಾಸದಲ್ಲಿ ಇದೊಂದು ಐತಿಹಾಸಿಕ ಮತ್ತು ಮಹತ್ವದ ದೃಢ ನಿರ್ಧಾರ. ಕಣಿವೆ ರಾಜ್ಯದ ಇತಿಹಾಸಕ್ಕೆ ಕೇಂದ್ರ ಸರ್ಕಾರ ತಿಲಾಂಜಲಿ ಇಟ್ಟಿದೆ. ಜಮ್ಮು ಮತ್ತು ಕಾಶ್ಮೀರ ಪುನರ್ರಚನೆ ಮಸೂದೆ 2019 ರಾಜ್ಯಸಭೆಯಲ್ಲಿ ಅಂಗೀಕಾರವಾಗಿದೆ. ನಾಳೆ ಲೋಕಸಭೆಯಲ್ಲಿ ಜಮ್ಮು ಕಾಶ್ಮೀರ ವಿಂಗಡಣೆ ಮಸೂದೆ ಮಂಡನೆಯಾಗುವ ಸಾಧ್ಯತೆ ಇದೆ. ಕಳೆದೊಂದು ವಾರದಿಂದ ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಏನೋ ನಡೀತಿದೆ ಎಂಬ ಅನುಮಾನ ದಟ್ಟವಾಗಿತ್ತು. ದಿಢೀರಂತ ಅಮರನಾಥ ಯಾತ್ರೆ ರದ್ದಾಗಿತ್ತು. ಹಠಾತ್ತನೆ ಕಾಶ್ಮೀರ ಕಣಿವೆಗೆ ಹೆಚ್ಚುವರಿ 35,000 ಯೋಧರ ನಿಯೋಜನೆ. ಕಾಶ್ಮೀರ ತೊರೆಯಲು ವಿದ್ಯಾರ್ಥಿಗಳು, ಪ್ರವಾಸಿಗರು ಹಾಗೂ ಯಾತ್ರಿಕರಿಗೆ ಸೂಚಿಸಿದ್ದು ದೇಶದ ಜನರಲ್ಲಿ ಬಲವಾದ ಶಂಕೆ ಮೂಡಿಸಿತ್ತು. ಕೇಂದ್ರ ಸರ್ಕಾರದ ಇಂತಹ ನಿಗೂಢ ಹೆಜ್ಜೆಗಳಿಂದ ಕಣಿವೆ ರಾಜ್ಯದ ಜನರು ಭಾರೀ ಆತಂಕಕ್ಕೆ ಒಳಗಾಗಿದ್ದರು. ಪುಲ್ವಾಮಾ ದಾಳಿಯ ರೀತಿಯಲ್ಲಿ ಮತ್ತೆ ಉಗ್ರರು ಅಟ್ಯಾಕ್ ಮಾಡಲು ಸಂಚು ರೂಪಿಸಿದ್ದು, ಅದಕ್ಕಾಗಿ ಇಷ್ಟೆಲ್ಲ ಬಿಗಿ ಭದ್ರತೆ ಅಂತ ಕೇಂದ್ರ ಸರ್ಕಾರ ಹೇಳಿದ್ರು, ಕಾಶ್ಮೀರಿಗಳೇ ಯಾಕೆ? ದೇಶದ ಜನರೂ ನಂಬಿರಲಿಲ್ಲ. ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡುವ Article 370 ಹಿಂಪಡೆಯಲು ಕೇಂದ್ರ ಸರ್ಕಾರ ಹುನ್ನಾರ ನಡೆಸಿದೆ ಅಂತ ವಿರೋಧ ಪಕ್ಷಗಳ ನಾಯಕರು ದೃಢವಾದ ಊಹೆ ವ್ಯಕ್ತಪಡಿಸಿದ್ರು. ಸ್ಥಳೀಯರಲ್ಲೂ ಇದೇ ಅನುಮಾನ ಮೂಡಿತು. ಈಗ ಅವರ ಎಲ್ಲ ಊಹೆ ಶಂಕೆ ನಿಜವಾಗಿದೆ. ಇಲ್ಲಿವರೆಗೆ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ್ದ Article 35A ಮತ್ತು 370 ರದ್ದುಗೊಂಡಿದೆ. ಇಂದು ರಾಜ್ಯಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜಮ್ಮು ಕಾಶ್ಮೀರದ ವಿಶೇಷಾಧಿಕಾರ ರದ್ದು ಪ್ರಸ್ತಾವ ಮಂಡಿಸಿದ್ರು. ಎರಡು ಕೇಂದ್ರಾಡಳಿತ ಪ್ರದೇಶವಾಗಿ ಇಡೀ ರಾಜ್ಯ ವಿಂಗಡಿಸಲಾಗಿದೆ. ಇನ್ಮುಂದೆ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆ ಇರೋ ಕೇಂದ್ರಾಡಳಿತ ಪ್ರದೇಶವಾಗಲಿದೆ. ಲಡಾಖ್ ವಿಧಾನಸಭೆ ಇಲ್ಲದ ಕೇಂದ್ರಾಡಳಿತ ಪ್ರದೇಶವಾಗಲಿದೆ. ಹಾಗಾದ್ರೆ Article 370 ಹಾಗೂ 35A ಅಂದ್ರೆ ಏನು? ಇದರಡಿ ಕಾಶ್ಮೀರಕ್ಕೆ ಏನೆಲ್ಲ ಸೌಲಭ್ಯ ಹಾಗೂ ರಿಯಾಯಿತಿ ಸಿಕ್ತಿತ್ತು? ರದ್ದುಪಡಿಸಿದ ಬಳಿಕ ಮುಂದೇನಾಗುತ್ತೆ ಅಂತ ನೋಡೋದಾದ್ರೆ, Article 370 ಕಾಯ್ದೆಯ ಜಮ್ಮು ಕಾಶ್ಮೀರಕ್ಕೆ ಆಸ್ತಿ, ಶಿಕ್ಷಣ, ಉದ್ಯೋಗದಲ್ಲಿ ವಿಶೇಷಾಧಿಕಾರ ನೀಡಿತ್ತು. ಹೊರ ರಾಜ್ಯದವರು ಕಾಶ್ಮೀರಕ್ಕೆ ಸ್ಥಿರಾಸ್ತಿ ಹೊಂದುವಂತಿರಲಿಲ್ಲ. ಜಮ್ಮು ಕಾಶ್ಮೀರ ನಿವಾಸಿಗಳಿಗೆ ದ್ವಿಪೌರತ್ವ ನೀಡಿತ್ತು. ಕೇಂದ್ರ ಸರ್ಕಾರದ ವಿವಿಧ ಕಾಯ್ದೆ ಜಾರಿಗೊಳಿಸಲು ರಾಜ್ಯದ ಅನುಮತಿ ಬೇಕಿತ್ತು. ರಾಜ್ಯಪಾಲರ ಜೊತೆ ಚರ್ಚಿಸಿಯೇ ತುರ್ತು ಪರಿಸ್ಥಿತಿ ಘೋಷಿಸಬೇಕಿತ್ತು. ಹಾಗಾದ್ರೆ 370 ರದ್ದುಗೊಳಿಸಿದ ನಂತರ ಏನಾಗಲಿದೆ ಅಂತ ನೋಡೋದಾದ್ರೆ, Article 370 ರದ್ದುಗೊಳಿಸಿರೋದ್ರಿಂದ ಆಸ್ತಿ, ಶಿಕ್ಷಣ, ಉದ್ಯೋಗದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಸಿಗಲಿದೆ. ಬೇರೆ ರಾಜ್ಯದವರು ಜಮ್ಮು ಕಾಶ್ಮೀರದಲ್ಲಿ ಸ್ಥಿರಾಸ್ತಿ ಹೊಂದಬಹುದು. ದ್ವಿಪೌರತ್ವ ರದ್ದುಗೊಂಡು ಎಲ್ರಿಗೂ ಏಕಪೌರತ್ವ ಬರಲಿದೆ. ಕೇಂದ್ರ ಸರ್ಕಾರದ ಕಾಯ್ದೆಗಳು ಕಣಿವೆ ರಾಜ್ಯಕ್ಕೆ ಅನ್ವಯವಾಗಲಿದೆ. ಜಮ್ಮು ಕಾಶ್ಮೀರದ ಮೇಲೆ ಕೇಂದ್ರ ಸರ್ಕಾರ ಹಿಡಿತ ಸಾಧಿಸಬಹುದು. ರಾಜ್ಯಪಾಲರ ಜೊತೆ ಚರ್ಚಿಸದೆ ಕೇಂದ್ರ ಸರ್ಕಾರ ಏಕ ವ್ಯಕ್ತಿಯಾಗಿ ತುರ್ತು ಪರಿಸ್ಥಿತಿ ಘೋಷಿಸಬಹುದು. ಈಗ Article 370 ರದ್ದುಗೊಳಿಸಿದ್ದೇಕೆ ಅಂತ ವಿವರಿಸುವುದಾದ್ರೆ, ಉಗ್ರ ಚಟುವಟಿಕೆಗಳಿಂದ ಲಡಾಖ್ಗೆ ಕಂಟಕ ಆಗ್ತಿದೆ. ಉಗ್ರ ಚಟುವಟಿಕೆಗಳಿಂದ ಅಭಿವೃದ್ಧಿ ಕುಂಠಿತವಾಗ್ತಿದೆ. ಇದರಿಂದ ಎರಡು ಭಾಗ ಮಾಡಿದ್ರೆ ಪರಿಣಾಮಕಾರಿಯಾಗಿ ಭಯೋತ್ಪಾದನೆ ಹತ್ತಿಕ್ಕಬಹುದು. ಜಮ್ಮು ಕಾಶ್ಮೀರಕ್ಕೆ ಭಾರತ ಸಂವಿಧಾನವನ್ನೇ ಅನ್ವಯಿಸುವುದು. ಮಹಿಳೆಯರು ಬೇರೆ ರಾಜ್ಯದವರನ್ನ ವಿವಾಹವಾಗುವ ಅವಕಾಶ ನೀಡುವ ಮೂಲಕ ಲಿಂಗ ಅಸಮಾನತೆ ನಿವಾರಣೆ ಮಾಡುವುದು ಈ ಪ್ರಸ್ತಾವದ ಪ್ರಮುಖ ಉದ್ದೇಶ. ಜಮ್ಮು ಮತ್ತು ಕಾಶ್ಮೀರ ಮರುವಿಂಗಡಣೆ ಮಸೂದೆಯು ಲೋಕಸಭೆಯಲ್ಲಿ ನಾಳೆ ಬೆಳಗ್ಗೆ ಮಂಡನೆಯಾಗುವ ನಿರೀಕ್ಷೆ ಇದೆ. ಕಾಶ್ಮೀರಕ್ಕೆ ಮತ್ತಷ್ಟು ಯೋಧರ ರವಾನೆ. ರಾಜ್ಯಸಭೆಯಲ್ಲಿ 370 ರದ್ದುಗೊಳಿಸಿದ ಬೆನ್ನಲ್ಲೇ ಕೇಂದ್ರ ಸರ್ಕಾರವು ಕಾಶ್ಮೀರಕ್ಕೆ ಮತ್ತಷ್ಟು ಯೋಧರನ್ನ ನಿಯೋಜಿಸಿದೆ. ಉತ್ತರ ಪ್ರದೇಶ, ಒಡಿಶಾ, ಅಸ್ಸಾಂ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ 8,000 ಹೆಚ್ಚು ಪ್ಯಾರಾಮಿಲಿಟರಿ ಸಿಬ್ಬಂದಿ ರವಾನಿಸಿದೆ. ಇಷ್ಟೇ ಅಲ್ಲ, ಮುನ್ನೆಚ್ಚರಿಕೆ ಕ್ರಮವಾಗಿ ಮತ್ತಷ್ಟು ಭದ್ರತಾ ಸಿಬ್ಬಂದಿ ನಿಯೋಜಿಸುವ ಸಾಧ್ಯತೆ ಇದೆ. ದೇಶದಾದ್ಯಂತ ಕಟ್ಟೆಚ್ಚರಕ್ಕೆ ಆದೇಶ. ದೇಶದ ಎಲ್ಲಾ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕೈಗೊಳ್ಳುವಂತೆ ಕೇಂದ್ರದ ಗೃಹ ಸಚಿವಾಲಯ ಆದೇಶ ಹೊರಡಿಸಿದೆ. ದೆಹಲಿ ಸೇರಿದಂತೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಮತ್ತು DGP ರಾಜ್ಯ ಪೊಲೀಸ್ ಕಮಿಷನರ್ಗಳಿಗೆ ಆದೇಶ ರವಾನಿಸಿದ್ದು, ತಕ್ಷಣ ಸೂಕ್ತ ಭದ್ರತಾ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದೆ. ಅದರಲ್ಲೂ ಜಮ್ಮು ಮತ್ತು ಕಾಶ್ಮೀರದ ಜನರ ಸುರಕ್ಷತೆಗಾಗಿ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು. ವಿಶೇಷವಾಗಿ ಶಾಲಾ ಮಕ್ಕಳ ಸುರಕ್ಷತೆಗಾಗಿ ಕಟ್ಟೆಚ್ಚರ ವಹಿಸಬೇಕು ಅಂತ ಗೃಹ ಸಚಿವಾಲಯ ಆದೇಶಿಸಿದೆ.
ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಕೇಂದ್ರ ಸರ್ಕಾರದ ಆದೇಶಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಂಕಿತ ಹಾಕಿದ್ದಾರೆ. ಬೆಳಗ್ಗೆ ಪ್ರಧಾನಿ ಮೋದಿ ನಿವಾಸದಲ್ಲಿ ನಡೆದ ಕೇಂದ್ರ ಸಂಪುಟ ಸಭೆಯ ನಂತರ ರಾಜ್ಯಸಭೆಯಲ್ಲಿ ಅಮಿತ್ ಶಾ ಪ್ರಸ್ತಾಪ ಮಂಡಿಸಿದ್ದಾರೆ. ಮತ್ತೊಮ್ಮೆ ಸುವ್ಯವಸ್ಥಿತವಾಗಿ ಜಮ್ಮು ಕಾಶ್ಮೀರ ಕಟ್ಟಬೇಕು ಎಂಬುದೇ ಕೇಂದ್ರ ಬಿಜೆಪಿ ಸರ್ಕಾರದ ಉದ್ದೇಶ. ನ್ಯೂಸ್ ಡೆಸ್ಕ್ ಟಿವಿ 5.